ನಮ್ಮೆಲ್ಲರಿಗೂ ಕೂಡ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ನ ಶುರು ಮಾಡಬೇಕು, ಅದನ್ನ ಚೆನ್ನಾಗಿ ಬೆಳೆಸಬೇಕು, ಅದರಿಂದ ಪ್ರತಿಷ್ಠೆ ಮತ್ತು ದುಡ್ಡನ್ನ ಗಳಿಸಬೇಕು ಅನ್ನುವಂತದ್ದು ಎಲ್ಲರಿಗೂ ಆಸೆ ಇರುತ್ತೆ. ಆದರೆ ನಮಗೆ ಫೈನಾನ್ಷಿಯಲ್ ಸಪೋರ್ಟ್ ಹಾಗೇನೇ ಸರಿಯಾದ ಮಾಹಿತಿ ಇಲ್ಲದೇನೆ ನಾವು ಅದನ್ನ ಮಾಡೋಕಾಗಲ್ಲ. ಅಂತವರಿಗೋಸ್ಕರನೇ ಈ ನಮ್ಮ ಚಾನೆಲ್ ಇರೋದು. ಈ ಚಾನಲ್ನಲ್ಲಿ ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗಿರುವಂಥ ಎಲ್ಲ ಮಾಹಿತಿ ಹಾಗೆಯೇ ಲೋನ್ಗಳ ಬಗ್ಗೆ ವಿವರ ಮತ್ತು ಎಕ್ಸ್ಪರ್ಟ್ಗಳ ಸಲಹೆಗಳು ಕೂಡ ಸಿಗುತ್ತೆ. ಹಾಗಾಗಿ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ನಮ್ಮ ಚಾನಲ್ನಲ್ಲಿರುವಂತಹ ಹಳೆ ವಿಡಿಯೋಗಳನ್ನು ಕೂಡ ನೋಡಿ. ಖಂಡಿತ ನಿಮಗಿಷ್ಟವಾಗಿರುವ ಬಿಸ್ನೆಸ್ ಐಡಿಯಾ ಸಿಗುತ್ತೆ. ನೀವೇನಾದರೂ ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ರೆ ಅದರ ಸೂಚನೆ ಮತ್ತು ಮಾಹಿತಿಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದರೆ ನಮಗೆ ಮೇಲ್ ಮಾಡಿ. ಹಲೋ ಫ್ರೆಂಡ್ಸ್, ಇವತ್ತು ನಿಮಗಾಗಿ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾನ ತೊಗೊಂಡು ಬಂದಿದ್ದೀನಿ. ಅದೇ ಫ್ರೂಟ್ ಜ್ಯೂಸ್ ಶಾಪ್ ಬಿಸ್ನೆಸ್. ನಾವು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಮಾವಿನ ಹಣ್ಣು, ಸೇಬು, ಕಲ್ಲಂಗಡಿ, ಕಿತ್ತಳೆ ಹೀಗೆ ಹಲವಾರು ಥರದ ಹಣ್ಣುಗಳನ್ನು ತಿಂತಾ ಇರ್ತೀವಿ, ಹಾಗೆಯೇ ಅವುಗಳ ಜ್ಯೂಸ್ನ ಕುಡಿತಾ ಇರ್ತೀವಿ. ಸೊ ಇದಕ್ಕೆ ತಕ್ಕ ಹಾಗೆ ನೀವೇನಾದರೂ ಬಿಸ್ನೆಸ್ನ ಮಾಡಬೇಕು ಅಂತಿದ್ರೆ ಫ್ರೂಟ್ ಜ್ಯೂಸ್ ಶಾಪ್ ಬಿಸ್ನೆಸ್ ಮಾಡುವಂಥದ್ದು ತುಂಬಾ ಒಳ್ಳೆಯದು. ನೀವು ಈ ಫ್ರೂಟ್ ಜ್ಯೂಸ್ ಬಿಸ್ನೆಸ್ನ ಎರಡು ಥರದಲ್ಲಿ ಮಾಡಬಹುದು. ಒಂದು, ನೀವು ಯಾವುದಾದ್ರೂ ಬ್ಯುಸಿಯಾಗಿರುವಂಥ ಏರಿಯಾ, ಅಂದರೆ ಮಾರ್ಕೆಟ್ ಇರಬಹುದು ಅಥವಾ ಯಾವುದೇ ಹೆಚ್ಚಿನ ಜನ ಇರುವಂಥ ಜಾಗದಲ್ಲಿ ಒಂದು ಅಂಗಡಿನ ನೀವು ಬಾಡಿಗೆಗೆ ತೊಗೊಂಡು ಅಲ್ಲಿ ಫ್ರೂಟ್ ಜ್ಯೂಸ್ನ ಮಾರುವಂಥದ್ದು. ಇನ್ನು ಎರಡನೇದು, ನೀವು ಜ್ಯೂಸ್ನ ಪ್ರಾಸೆಸ್ ಮಾಡಿ ಪ್ಯಾಕ್ ಮಾಡಿ ಮಾರಾಟ ಮಾಡಬಹುದು. ಸೊ ಹೀಗೆ ನೀವು ಬಿಸ್ನೆಸ್ನ ಮಾಡಬಹುದು. ಯಾರಾದರೂ ಕಡಿಮೆ ಬಂಡವಾಳದಲ್ಲಿ ಇನೋವೇಟಿವ್ ಆಗಿ ಬಿಸ್ನೆಸ್ನ ಮಾಡಬೇಕು ಅಂತಿದ್ರೆ ಈ ಫ್ರೆಶ್ ಫ್ರೂಟ್ ಜ್ಯೂಸ್ ಬಿಸ್ನೆಸ್ ಒಳ್ಳೆ ಐಡಿಯಾ ಅಂತ ಹೇಳ್ಬೋದು. ಇದಲ್ಲದೆ ನಾವು ಪ್ರತಿನಿತ್ಯ ಈ ಫ್ರೂಟ್ ಜ್ಯೂಸ್ನ ಕುಡಿಯುವಂಥದ್ದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಡಾಕ್ಟರ್ಗಳು ಹೇಳ್ತಾರೆ. ಸೊ ಹಾಗಾಗಿ ನೀವು ಕಡಿಮೆ ಬಂಡವಾಳ ಹಾಕಿ ಚಿಕ್ಕದಾಗೇ ಈ ಫ್ರೂಟ್ ಜ್ಯೂಸ್ ಬಿಸ್ನೆಸ್ನ ಶುರು ಮಾಡಬಹುದು. ನೀವು ಈ ಬಿಸ್ನೆಸ್ನ ಚಿಕ್ಕದಾಗಿ ಒಂದು ಶಾಪ್ ಮೂಲಕನೂ ಮಾಡಬಹುದು ಅಥವಾ ದೊಡ್ಡ ಮಟ್ಟದಲ್ಲಿ ದೊಡ್ಡ ಬಂಡವಾಳ ಹಾಕಿ ಹಾಗೂ ಮಾಡಬಹುದು. ನೀವು ಈ ಜ್ಯೂಸ್ ಸೆಂಟರ್ ಬಿಸ್ನೆಸ್ನ ಶುರು ಮಾಡಬೇಕು ಅಂತಂದರೆ ಜಾಗ ಅನ್ನುವಂಥದ್ದು ಬಹಳನೇ ಮುಖ್ಯ ಆಗುತ್ತೆ. ಯಾಕೆಂದರೆ ಈ ಬಿಸ್ನೆಸ್ಗೆ ಸಕ್ಸಸ್ಫುಲ್ ಅನ್ನುವಂಥದ್ದು ನೀವು ಆಯ್ಕೆ ಮಾಡೋ ಜಾಗದ ಮೇಲೆ ನಿಂತಿದೆ ಅಂತ ಹೇಳ್ಬೋದು. ನೀವು ಈ ಬಿಸ್ನೆಸ್ನ ಖಂಡಿತವಾಗಿ ಮಾಡ್ತೀರಾ ಅಂತ ಆದರೆ ಮೊದಲು ನೀವು ಮಾಡಬೇಕಾಗಿರೋದು ಹೆಚ್ಚು ಜನ ಇರುವಂತಹ ಒಂದು ಜಾಗನ ಹುಡುಕಬೇಕಾಗತ್ತೆ. ನೀವು ಹೆಚ್ಚು ಜನಸಂದಣಿ ಇರುವಂಥ ಜಾಗದಲ್ಲಿ ಏನಾದರೂ ಶಾಪ್ನ ಓಪನ್ ಮಾಡಿದ್ರೆ ಕಸ್ಟಮರ್ಗಳನ್ನ ಹುಡುಕುವಂಥ ಕೆಲಸ ಇರೋದಿಲ್ಲ, ನಿಮ್ಮ ಕಸ್ಟಮರ್ ಸುಲಭವಾಗಿ ಸಿಗ್ತಾರೆ. ಸೊ ಹಾಗಾಗಿ ನೀವು ಯಾವ ಲೊಕೇಶನಲ್ಲಿ ನಿಮ್ಮ ಬಿಸ್ನೆಸ್ನ ಶುರು ಮಾಡ್ತೀರಾ ಅಂತ ಬಹಳ ಮುಖ್ಯ ಆಗುತ್ತೆ. ಒಳ್ಳೆ ಜಾಗದಲ್ಲಿ ಶುರು ಮಾಡಿದಾಗ ಬಿಸ್ನೆಸ್ ತಾನಾಗ್ತಾನೆ ಬೂಸ್ಟ್ ಆಗುತ್ತೆ. ಆಗ ನಿಮಗೊಳ್ಳೆ ಕಸ್ಟಮರ್ಸು ಬರ್ತಾರೆ, ಹೆಚ್ಚಿನ ಲಾಭನೂ ಸಿಗುತ್ತೆ. ನೀವು ಈ ಬಿಸ್ನೆಸ್ನ ಸ್ಕೂಲ್ಗಳ ಹತ್ರ, ಕಾಲೇಜ್ಗಳ ಹತ್ರ ಅಥವಾ ಯಾವುದಾದ್ರೂ ಟ್ಯೂಷನ್ಸ್ಗಳ ಹತ್ರ ಅಥವಾ ಆಫೀಸ್ಗಳ ಹತ್ರ, ಸೊ ಈ ಥರದ ಜಾಗಗಳನ್ನು ನೋಡಿ ನೀವು ಶುರು ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಈ ಜ್ಯೂಸ್ ಸೆಂಟರ್ನ ಯಾವ್ಯಾವ ಜಾಗಗಳಲ್ಲಿ ತೆಗೆದ್ರೆ ಹೆಚ್ಚಿನ ಲಾಭ ಸಿಗುತ್ತೆ ಅಂತಂದರೆ ಮುಖ್ಯವಾಗಿ ಹಾಸ್ಪಿಟಲ್ಗಳ ಹತ್ರ, ಫಿಟ್ನೆಸ್ ಸೆಂಟರ್ಗಳ ಹತ್ರ, ಏರ್ಪೋರ್ಟ್ಗಳ ಹತ್ರ, ಸೊ ಈ ಥರದ ಜಾಗಗಳಲ್ಲಿ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತೆ. ಇನ್ನು ನಿಮ್ಮ ಜ್ಯೂಸ್ ಸೆಂಟರ್ಗಳಲ್ಲಿ ಈ ಜ್ಯೂಸ್ ಜೊತೆಗೆ ಬೇರೆ ಆಹಾರ ಪದಾರ್ಥಗಳನ್ನು ಮಾರಬಹುದು. ಅಂದರೆ ಸ್ನ್ಯಾಕ್ಸ್ ಇರಬಹುದು, ಸ್ಯಾಂಡ್ವಿಚ್ ಇರಬಹುದು, ಈ ಥರ ಹಲವಾರು ಆಹಾರ ಪದಾರ್ಥಗಳನ್ನು ನೀವು ಜ್ಯೂಸ್ ಸೆಂಟರ್ ಜೊತೆಗೆ ಮಾರಿದ್ರೆ ನಿಮಗೆ ಹೆಚ್ಚಿನ ಲಾಭನೂ ಸಿಗುತ್ತೆ ಮತ್ತು ಕಸ್ಟಮರ್ಸ್ ಕೂಡ ಹೆಚ್ಚೆಚ್ಚಾಗಿ ಬರ್ತಾರೆ. ನಿಮಗೆ ಈ ಜ್ಯೂಸ್ ಸೆಂಟರ್ ಬಿಸ್ನೆಸ್ಗೆ ಬಂಡವಾಳ ಎಷ್ಟು ಬೇಕಾಗುತ್ತೆ ಅಂತ ಲೆಕ್ಕ ಹಾಕೋದಾದರೆ ಮೊದಲನೇದಾಗಿ ನೀವೊಂದು ಶಾಪ್ ತೊಗೊಳ್ಬೇಕು, ಅಂದರೆ ರೆಂಟಿಗೆ ನೀವು ಬಂಡವಾಳ ಹಾಕಬೇಕಾಗುತ್ತೆ. ಹಾಗೆಯೇ ಮುಖ್ಯವಾಗಿ ಜ್ಯೂಸ್ ಸೆಂಟ್ರಲ್ಲಿ ಈ ಹಣ್ಣುಗಳನ್ನು ನೀವು ಖರೀದಿ ಮಾಡಬೇಕು. ಅಂದರೆ ಮಾರ್ಕೆಟಿಂದ ಆ್ಯಪಲ್ ಇರಬಹುದು, ಮಾವಿನ ಹಣ್ಣು ಇರಬಹುದು, ಸಪೋಟ ಇರಬಹುದು, ದ್ರಾಕ್ಷಿ ಇರಬಹುದು, ಹೀಗೆ ಸಾಕಷ್ಟು ಹಣ್ಣುಗಳನ್ನು ನೀವು ಜ್ಯೂಸ್ ಸೆಂಟ್ರಿಗಂತಾನೆ ಬಲ್ಕಾಗಿ ತೊಗೊಂಡು ಬರಬೇಕಾಗುತ್ತೆ. ಸೊ ಈ ಹಣ್ಣುಗಳನ್ನ ತರೋದಕ್ಕೆ ಬಂಡವಾಳ ಅಂತ ಹಾಕಬೇಕಾಗತ್ತೆ. ಹೀಗೆ ಹಣ್ಣುಗಳು, ರೆಂಟು, ಸೊ ಈ ಥರದ್ದೆಲ್ಲವನ್ನೂ ಲೆಕ್ಕ ಹಾಕಿದ್ರೆ ಮಿನಿಮಮ್ ಆಗಿ ನೀವು 2 ರಿಂದ 5 ಲಕ್ಷ ರೂಪಾಯಿದಲ್ಲಿ ಈ ಬಿಸ್ನೆಸ್ನ ನೀವು ಶುರು ಮಾಡಬಹುದು. ನೀವು ನಿಮ್ಮ ಬಂಡವಾಳನ ಹೆಚ್ಚಾಗಿ ಹಣ್ಣುಗಳ ಮೇಲೆ ಹಾಕಬೇಕಾಗುತ್ತೆ. ಯಾಕೆಂದರೆ ಪ್ರತಿದಿನ ನೀವು ತಾಜಾ ತಾಜಾ ಹಣ್ಣುಗಳನ್ನು ಮಾರ್ಕೆಟಿಂದ ತರಬೇಕಾಗತ್ತೆ. ಹಾಗಾಗಿ ಒಳ್ಳೆ ಗುಣಮಟ್ಟದ ಹಣ್ಣುಗಳನ್ನ ನೀವು ಯಾವಾಗಲೂ ಖರೀದಿ ಮಾಡಬೇಕು, ಅದೇ ಕ್ವಾಲಿಟಿನ ಮೇಂಟೈನ್ ಮಾಡಬೇಕಾಗುತ್ತೆ. ಇನ್ನು ಈ ಶಾಪ್ನ ನೀವು ಶುರು ಮಾಡೋದಕ್ಕೆ ನೀವು ಮುನ್ಸಿಪಾಲ್ಟಿಯಿಂದ ಒಂದು ಪರ್ಮಿಷನ್ನ ತಗೋಬೇಕಾಗತ್ತೆ. ಹಾಗೆಯೇ ನಿಮ್ಮ ಬಿಸ್ನೆಸ್ ಫುಡ್ಗೆ ಸಂಬಂಧಿಸಿದ್ದಾಗಿದ್ದರಿಂದ FSSAI ಸರ್ಟಿಫಿಕೇಟ್ನ ತಗೋಬೇಕಾಗುತ್ತೆ. ಹಾಗೆಯೇ ನೀವು ಈ ಜ್ಯೂಸ್ ಸೆಂಟರ್ನ ಒಂದು ಬ್ರ್ಯಾಂಡ್ ಮೂಲಕ ನೀವು ಶುರು ಮಾಡ್ತಿದ್ದೀರಾ ಅಂತಾದರೆ ನೀವು ಅದನ್ನ ಟ್ರೇಡ್ ಮಾರ್ಕ್ನ ರಿಜಿಸ್ಟರ್ ಮಾಡಿಸ್ಬೇಕಾಗುತ್ತೆ. ಅಂದರೆ ಒಂದು ಬ್ರ್ಯಾಂಡ್ ಮೂಲಕ ನೀವು ಒಂದು ಜ್ಯೂಸ್ ಸೆಂಟರ್ನ ಓಪನ್ ಮಾಡಿದಾಗ ನಾಳೆ ಅದು ಡೆವಲಪ್ ಆದಮೇಲೆ ನೀವು ಅದನ್ನು ಫ್ರಾಂಚೈಸಿನೂ ಕೊಡಬಹುದು. ಈ ಜ್ಯೂಸ್ ಶಾಪ್ ಬಿಸ್ನೆಸ್ಸಲ್ಲಿ ಲಾಭ ಎಷ್ಟಾಗುತ್ತೆ ಅಂತ ನೋಡೋದಾದರೆ ತುಂಬ ಜನ ಹೇಳ್ತಾರೆ ಈ ಜ್ಯೂಸ್ಗಳಲ್ಲಿ ಅಷ್ಟೊಂದು ಲಾಭ ಉಳಿಯೋದಿಲ್ಲ, ಹಣ್ಣುಗಳ ರೇಟೇ ಜಾಸ್ತಿ ಆಗಿರುತ್ತೆ ಅಂತ. ಆದರೆ ಅದು ತಪ್ಪು. ಬಿಸ್ನೆಸ್ಗಳಲ್ಲಿ ಹೆಚ್ಚಿನ ಲಾಭ ಕೊಡೋದ್ರಲ್ಲಿ ಈ ಫ್ರೂಟ್ ಜ್ಯೂಸ್ ಶಾಪ್ ಬಿಸ್ನೆಸ್ ಕೂಡ ಒಂದು. ನೀವು ಈ ಬಿಸ್ನೆಸ್ನ ಹೊಸದಾಗಿ ಶುರು ಮಾಡಿದಾಗ ನಿಮಗಿದ್ರ ಪ್ರಾಫಿಟ್ ಮಾರ್ಜಿನ್ ಬಂದು 50 to 60% ಇರುತ್ತೆ. ಅದೇ ನೀವು ಬೆಳೀತಾ ಬೆಳೀತಾ ಕಷ್ಟಪಟ್ಟು ಕೆಲಸ ಮಾಡಿ ಹಾಗೆಯೇ ನೀವು ಅಷ್ಟೇ ಕ್ವಾಲಿಟಿನ ಮೇಂಟೈನ್ ಮಾಡಿದಾಗ ಈ ಪ್ರಾಫಿಟ್ ಮಾರ್ಜಿನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಬಿಸ್ನೆಸ್ಸಲ್ಲಿ ಲಾಭ ಇಲ್ಲ ಅಂತ ಕೈ ಕಟ್ಕೊಂಡು ಕೂತ್ರೆ ಆಗಲ್ಲ. ನೀವು ಒಳ್ಳೆ ಕ್ವಾಲಿಟಿ ಕೊಟ್ಟು ಒಳ್ಳೆ ಸರ್ವಿಸ್ ಕೊಡ್ತೀನಿ ಅಂತ ನೀವು ಪಣ ತೊಟ್ಟರೆ ಖಂಡಿತ ಈ ಬಿಸ್ನೆಸ್ಸಲ್ಲಿ ಒಳ್ಳೆ ಲಾಭ ಗಳಿಸ್ಬೋದು. ನೀವು ಸಾಮಾನ್ಯವಾಗಿ ಯಾವುದಾದ್ರೂ ಫ್ರೂಟ್ ಜ್ಯೂಸ್ಗೆ ಹೋದರೆ ನಿಮಗೆ ಫಸ್ಟಲ್ಲೊಂದು ಮೆನ್ಯೂ ಕಾರ್ಡ್ ಸಿಗುತ್ತೆ. ಅದರಲ್ಲಿ ಸಾಕಷ್ಟು ವೆರೈಟಿಗಳ ಜ್ಯೂಸ್ ಇರುತ್ತೆ, ಜೊತೆಗೆ ಅದರ ಬೆಲೆನೂ ಇರುತ್ತೆ. ಸೊ ನಿಮಗೆ ಮಿನಿಮಮ್ ಆಗಿ 20 ರೂಪಾಯಿಂದ ಜ್ಯೂಸ್ ಬೆಲೆ ಶುರುವಾಗುತ್ತೆ. ಸೊ ಹೀಗೆ ನಿಮ್ಮ ಶಾಪ್ಗಳಲ್ಲಿ ವೆರೈಟಿ ಜ್ಯೂಸ್ಗಳಿದ್ದಾಗ, ಅದಕ್ಕೆ ತಕ್ಕ ಹಾಗೆ ಟೇಸ್ಟ್ ಕೊಟ್ಟಾಗ, ಕ್ವಾಲಿಟಿ ಕೊಟ್ಟಾಗ ಖಂಡಿತ ಅದರ ಬೆಲೆನೂ ಕೂಡ ನೀವೇ ಡಿಸೈಡ್ ಮಾಡ್ಬೋದು, ಹಾಗೆಯೇ ಅದರ ಪ್ರಾಫಿಟ್ನ ಕೂಡ ಪಡಿಬಹುದು. ಹಾಗೆಯೇ ನಿಮ್ಮ ಶಾಪ್ಗಳಲ್ಲಿ ಸಿಗುವಂಥ ಜ್ಯೂಸ್ಗಳ ಲಿಸ್ಟ್ನ ಅಂದರೆ ಮೆನ್ಯೂ ಕಾರ್ಡ್ನ ನೀವು ಪ್ರಿಂಟ್ ಮಾಡಿಸಬೇಕಾಗತ್ತೆ, ಅದನ್ನು ಶಾಪ್ಗಳಲ್ಲೂ ಹಾಕಬೇಕಾಗತ್ತೆ. ಇದರ ಜೊತೆಗೆ ನಿಮ್ಮ ಶಾಪ್ಗಳಲ್ಲಿ ಸಿಗುವಂತಹ ವೆರೈಟಿ ಆ್ಯಂಡ್ ಟೇಸ್ಟ್ ಜ್ಯೂಸ್ನ ನೀವು ಹೈಲೈಟ್ ಮಾಡಬೇಕಾಗತ್ತೆ. ಸೊ ಕಸ್ಟಮರ್ಸ್ ಬಂದಾಗ ಅದನ್ನು ನೋಡ್ತಾರೆ, ಹಾಗೆಯೇ ನೆಕ್ಸ್ಟ್ ಟೈಮ್ ಅವರು ಅದನ್ನು ನೆನಪಿಟ್ಕೊಂಡು ಅದೇ ಜ್ಯೂಸ್ ಬೇಕು ಅಂತ ಕೇಳ್ತಾರೆ. ಆಗ ಅದರ ಬೆಲೆಯೂ ಕೂಡ ನೀವು ಜಾಸ್ತಿ ಮಾಡ್ತಾ ಹೋಗ್ಬೋದು. ಫ್ರೂಟ್ ಜ್ಯೂಸ್ ಸೆಂಟರ್ಗೆ ಒಳ್ಳೆ ಟೈಮ್ ಅಂದರೆ ಬೇಸಿಗೆಗಾಲ ಈಗ ಶುರುವಾಗ್ತಾ ಇದೆ. ಸೊ ಹಾಗಾಗಿ ನೀವು ಇದನ್ನು ಈ ಟೈಮಲ್ಲಿ ಶುರು ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಕ್ವಾಲಿಟಿ ಅನ್ನುವಂಥದ್ದು ಹಾಳಾಗದೇ ಇರೋ ಥರ ನೋಡ್ಕೊಳ್ಬೇಕು. ಈ ಸಮ್ಮರಲ್ಲಿ ಫ್ರೂಟ್ ಜ್ಯೂಸ್ ಬಿಸ್ನೆಸ್ಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಹೆಚ್ಚಿನ ಜನ ಈ ಬೇಸಿಗೆಗಾಲದಲ್ಲಿ ಈ ಜ್ಯೂಸ್ನ ಕುಡಿಯೋದಕ್ಕೆ ಅಂತ ಜ್ಯೂಸ್ ಸೆಂಟರ್ಗಳ ಹತ್ರ ಬರ್ತಾರೆ. ಹಾಗಾಗಿ ನಿಮ್ಮ ಶಾಪಲ್ಲಿ ಎಲ್ಲ ಥರದ ಜ್ಯೂಸ್ ಇರಬೇಕು, ಹಾಗೆಯೇ ಎಳ್ನೀರನ್ನು ಕೂಡ ಕುಡಿಯೋದಕ್ಕೆ ತುಂಬ ಜನ ಬರ್ತಾರೆ. ಸೊ ಈ ರೀತಿಯಲ್ಲಿ ಈ ಸಮಯನ ನೀವು ಉಪಯೋಗಿಸ್ಕೊಂಡ್ರೆ ಖಂಡಿತ ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಒಳ್ಳೆ ಲಾಭ ಗಳಿಸ್ಬೋದು. ಸೊ ಬೇಸಿಗೆಗಾಲದಲ್ಲಿ ಫ್ರೂಟ್ ಜ್ಯೂಸ್ ಶಾಪ್ ಬಿಸ್ನೆಸ್ ಅನ್ನುವಂಥದ್ದು ಒಳ್ಳೆ ಆಯ್ಕೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಫ್ರೂಟ್ ಜ್ಯೂಸ್ ಶಾಪ್ ಬಿಸ್ನೆಸ್. ಸೊ ಈ ಬಿಸ್ನೆಸ್ನ ಹೇಗೆ ಶುರು ಮಾಡಬೇಕು, ಹೇಗೆ ಮಾರ್ಕೆಟಿಂಗ್ ಮಾಡ್ಕೊಳ್ಬೇಕು, ಸೊ ಇದರಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂದರೆ ಯಾವ ಥರ ನಾವು ಶಾಪ್ನ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಗಳು ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಫ್ರೆಂಡ್ಸ್, ಯಾವುದೇ ಬಿಸ್ನೆಸ್ ಮಾಡಬೇಕಂದ್ರೂ ಲಾಭ ನಷ್ಟ ಎರಡೂ ಇದ್ದಿದ್ದೆ. ಹಾಗಾಗಿ ಸೊ ಬಿಸ್ನೆಸ್ನ ಶುರು ಮಾಡೋಕ್ಕೂ ಮುಂಚೆ ಇದ್ರ ಬಗ್ಗೆ ಮಾಹಿತಿನ ಪಡ್ಕೊಂಡು ನಂತರ ಹೆಜ್ಜೆ ಇಡಿ. ಆಲ್ ದ ವೆರಿ ಬೆಸ್ಟ್. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ. ಹಾಗೆಯೇ ಮತ್ತಷ್ಟು ಬಿಸ್ನೆಸ್ಗಳ ಅಪ್ಡೇಟ್ಸ್ಗಳಿಗಾಗಿ ನಮ್ಮನ್ನು ಫಾಲೋ ಮಾಡ್ತಾ ಇರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.